ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯ ವಿಘ್ನೋಪಶಾಂತೆಯೇ ಹರಿ ಓಂ ಎಲ್ಲರಿಗೂ ಶುಭ ಮುಂಜಾವಿನ ಶುಭಾಶಯಗಳು ಇವತ್ತಿನ ದಿನವೂ ಕೂಡ ನಾವು ಆದಿಗುರು ಶಂಕರಾಚಾರ್ಯರ ಜೊತೆಗೆ ಗೋಕರ್ಣದ ಜೊತೆ ಗೋಕರ್ಣ ಕ್ಷೇತ್ರದಲ್ಲಿದ್ದೇವೆ ಗೋಕರ್ಣದಲ್ಲಿ ಅನೇಕಾನೇಕ ಜನರು ಬಂದು ಸದ್ಗುರುಗಳ ಪ್ರವಚನವನ್ನು ಕೇಳ್ತಾ ಇದ್ದರು ಅಲ್ಲಿರುವಂತಹ ಗಣಪತಿಯ ದೇವಸ್ಥಾನದಲ್ಲಿ ಕುಳಿತುಕೊಂಡು ಆ ಗಣೇಶನ ವರ್ಣನೆಯನ್ನ ಅವರು ಮಾಡ್ತಾ ಇದ್ದರು ಅದಕ್ಕಾಗಿ ಶುಕ್ಲಾ ಅಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಅಂದರೆ ಯಾರು ಪ್ರಸನ್ನ ವದನದಿಂದ ಅವನನ್ನು ಧ್ಯಾನಿಸುತ್ತಾರೋ ಅವರ ಎಲ್ಲ ವಿಘ್ನಗಳು ದೂರವಾಗುತ್ತವೆ ಅದಕ್ಕಾಗಿ ಯಾವಾಗಲೂ ಎಂಥದೇ ಪರಿಸ್ಥಿತಿ ಬಂದಿರಲಿ ಪ್ರಸನ್ನ ಚಿತ್ತರಾಗಿರಬೇಕೆನ್ನುವುದೇ ಗಣಪತಿಯ ಒಂದು ಸಂದೇಶ ಆದರೂ ಸಹಿತ ಗಣಪತಿ ದೇವರಲ್ಲಿನೇ ಅತಿ ಶ್ರೇಷ್ಠ ದೇವತೆ ಅನಿಸಿಕೊಂಡಿದ್ದಾನೆ ಅವನು ವ್ಯಕ್ತಿತ್ವ ಎಲ್ಲ ಸಮಾಜದವರು ಕೂಡ ಗೌರವಿಸಿದ್ದಾರೆ ಅವನು ಬಾಹ್ಯವಾಗಿ ಸುಂದರ ಇಲ್ಲದೇ ಇದ್ದರೂ ಸಹಿತ ಅವನ ಗುಣಗಳಿಂದ ಅವನ ಮೇಧಾಶಕ್ತಿಯಿಂದ ಅವನು ಎಲ್ಲರನ್ನು ಸುಖ ಸುಖವನ್ನು ಕೊಡುವುದರಿಂದ ಎಲ್ಲರಿಗೂ ಪ್ರೀತಿಯ ಪಾತ್ರನಾಗಿದ್ದಾನೆ ಹೀಗಾಗಿ ಅವನು ಎಲ್ಲಕ್ಕಿಂತ ಶ್ರೇಷ್ಠ ಕೆಲಸ ಅಂತ ಹೇಳಿದರೆ ವ್ಯಾಸರಿಗೆ ಹೆಗಲಾದ ಗಣಪತಿ ಕರ್ತವ್ಯನಿಷ್ಠೆ ಅಂದರೆ ಅವನು ಎಲ್ಲ ಉಪನಿಷತ್ತುಗಳು ಭಗವದ್ಗೀತೆ ಎಲ್ಲರ ಎಲ್ಲ ಜ್ಞಾನದ ಭಂಡಾರವನ್ನು ನಮ್ಮಂಥವರಿಗೆ ಕೊಟ್ಟಿರುವಂತಹ ಪರಮ ಲೇಖಕ ಅವನು ಶೀಘ್ರ ಲಿಪಿಕಾರನಾಗಿದ್ದ ಹೀಗಾಗಿ ಅವನ ತ್ಯಾಗ ಸಂಯಮ ಬದ್ಧತೆಗಳಿಂದ ನಮಗೆ ಎಲ್ಲರಿಗೂ ಒಂದು ಜ್ಞಾನದ ಆಘಾ ಆ ಜ್ಞಾನವನ್ನೇ ಕೊಟ್ಟಿದ್ದಾನೆ ಹೀಗಾಗಿ ಅವನು ಸಾವಿರಾರು ವರ್ಷಗಳಿಂದಲೂ ಎಲ್ಲ ಸಮಾಜದವರಿಗೂ ಆದರ್ಶ ಆದರ್ಶ ಪ್ರಾಯನಾಗಿದ್ದಾನೆ ಭಾರತದ ಪಾಲಿಗೆ ಅವನು ವಿಶಿಷ್ಟ ನಾಯಕ ಅದಕ್ಕಾಗಿಯೇ ವಿನಾಯಕ ಅಂಥೇಳಿ ಅವನನ್ನು ಹೊಗಳುತ್ತೇವೆ ಕರ್ತವ್ಯ ಮರೆತು ಅಳುವರಿಗೆ ವೃದ್ಧರೆಂದು ದೂರುವ ಮಕ್ಕಳಿಗೆ ಹಕ್ಕಿಗಾಗಿ ಬಡಿದು ಆಚರಿಸಬೇಕಾದದ್ದನ್ನು ಮರೆತ ಮಂದಿಯ ಮನವನ್ನೆಲ್ಲ ಶ್ರೀ ಗಣೇಶನು ಉಲ್ಲಾಸಿತಗೊಳಿಸುತ್ತಾನೆ ಅದಕ್ಕಾಗಿ ನಮ್ಮೆಲ್ಲರ ಭಾರತೀಯರಿಗೂ ಕೋಟಿ ಕೋಟಿ ಜನರ ಒಂದು ದಂಡನಾಯಕ ಗಣನಾಯಕ ಎನಿಸಿಕೊಂಡಿದ್ದಾನೆ ಅದಕ್ಕಾಗಿ ಅವನು ಪಾರ್ವತಿಯ ಮುದ್ದು ಮಗನಾಗಿದ್ದಾನೆ ಗಜಮುಖನಾಗಿದ್ದಾನೆ ಜಾತಿ ಪಂಥ ಭೇದವಿಲ್ಲದೆ ಸರ್ವ ಜನಪ್ರಿಯನಾಗಿದ್ದಾನೆ ಭೂಲೋಕದ ಪಾರ್ವತಿ ದೇವಲೋಕದ ಶಿವ ಇವರಿಬ್ಬರಿಗೂ ವಿವಾಹದ ನಂತರ ಪಾರ್ವತಿ ದೇವಿ ತಾನು ದೇಹಕ್ಕೆ ಪೂಸಿಕೊಂಡ ಗಂಧದಿಂದಲೇ ಮಾನವ ಆಕಾರವನ್ನು ಮಾಡಿ ತನ್ನ ದೈವಿ ಶಕ್ತಿಯಿಂದ ಜೀವ ತುಂಬಿ ಸೃಷ್ಟಿಸಿದ ಪುತ್ರ ಈ ಗಣಪ ತನ್ನ ತಂದೆ ಶಿವನನ್ನು ಗಣಗಳಿಗೆ ಅಧಿಪತಿಯಾಗಿ ವಿದ್ಯೆ ಬುದ್ಧಿಗಳ ಪ್ರದಾತನಾಗಿದ್ದಾನೆ ನಾಶಕನೆಂದು ಅಗ್ರ ಪೂಜೆಗೆ ಭಾಜನನಾಗಿದ್ದಾನೆ ಇವನು ಜನಪ್ರಿಯನಾಗಿದ್ದಾನೆ ಅದಕ್ಕಾಗಿ ಜನಕಲ್ಯಾಣದಲ್ಲಿನೇ ಎಲ್ಲರ ಕಲ್ಯಾಣ ಇದೆ ಜೈ ಜಗತ್ ಜೈ ಜವಾನ್ ಅಂತ ಹೇಳ್ತಾರೆ ಅದಕ್ಕಾಗಿ ಜಗತ್ತಿಗೆ ಅಂತ ಹೇಳಿದರೆ ಎಲ್ಲರನ್ನೂ ಕೂಡ ಅವನು ಕಷ್ಟಕ್ಕೆ ಅವನು ನೆರವಾಗುತ್ತಿದ್ದನು